ಇವತ್ತಿನ ದಿವಸ ಅಲ್ಹಾಜತುಲ್ ಹಮೀದ್ ಮುಸ್ಲಿಂ ಎಲ್ಲ ವಿಜಯಪುರದ ಮುಖಂಡ ಕಾಂಗ್ರೆಸ್ ಮುಖಂಡ ಕಾರ್ಯಕರ್ತರು ಹಾಗೂ ಅಬ್ದುಲ್ ಹಮೀದ್ ಮುಸ್ಲಿಂ ಅವರ ನೇತೃತ್ವದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಜನ್ಮದಿನವನ್ನು ಆಚರಿಸುವ ಮೂಲಕ ಈ ಕರ್ನಾಟಕ ರಾಜ್ಯದಲ್ಲಿ ಬರುವ 2023 ಚುನಾವಣೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಈ ಜನ್ಮದಿನದ ಶುಭಾಶಯ ಕುರಿತು 2023 ನಾವು ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಂದು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಈ ಕೀರ್ತನ ಕೊಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಶ್ರೀ ಸೋನಿಯಾ ಗಾಂಧಿ ಅವರ ಜನ್ಮದಿನದ ಎಲ್ಲ ದೇಶವಾಸಿಗಳಿಗೆ ಹಾಗೂ ವಿಜಯಪುರದ ಎಲ್ಲ ಜನತೆಗೆ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ಕೊಂಡು ಜೈ ಹಿಂದ್ ಜೈ ಕಲಾ. ರಾಷ್ಟ್ರೀಯ ಮಾಜಿ ಅಧ್ಯಕ್ಷರಂತ ಶ್ರೀ ಸೋನಿಯಾ ಗಾಂಧಿ ಅವರ ಜನ್ಮದಿನ 2018 ಬರ್ತೇವೆ ಅಂತ ಹಮೀದ್ ಮುಶ್ರೀಫ್ ಅವರ ಆಫೀಸ್ನಲ್ಲಿ ಸೋನಿಯಾ ಗಾಂಧಿ ಅವರ ಜನ್ಮದಿನವನ್ನು ಅತಿ ವಿಜೃಂಭಣೆಯಿಂದ ಪ್ರದೇಶ ಕಾಂಗ್ರೆಸ್ ಆಗಿರ್ಬೋದು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಕೊಡುಗೆ ಅತಿ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲದೆ ದೇಶಕ್ಕೋಸ್ಕರ ಸಾಕಷ್ಟು ಕೊಡುಗೆಯನ್ನು ನೀಡುವಂತಹ ತ್ಯಾಗ ಬಲಿದಾನವನ್ನು ಮಾಡಿದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶದ ಒಂದು ಪ್ರಜೆಗಳಿಗೋಸ್ಕರ ತ್ಯಾಗ ಮಾಡಿದಂತಹ ಮಹಾತಾಯಿ ಅವರ ಜನ್ಮದಿನ ದೇವರ ಮತ್ತು ಇವತ್ತು ಅವರಿಗೆ ಆಯುಷ್ ಆರೋಗ್ಯವನ್ನು 3 ವರ್ಷ ಬದುಕಿ ಅವರ ಕಾಲಾವಧಿಯಲ್ಲಿ ಮತ್ತೊಮ್ಮೆ ನಮ್ಮ ಅಧಿಕಾರ ಬಂದು ಪ್ರಧಾನಮಂತ್ರಿ ಹುದ್ದೆ ಅವರಿಗೆ ಸಿಗಲಿ ಅಂತೇಳಿ ನಾನು ಹೇಳಲಿಕ್ಕೆ